ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ, ದಿನಾಂಕ 9/6/2024. ಪರಂಶಾಂತಿ. ಬ್ರಹ್ಮ ಮಾಜಿಯವರು ಹೀಗೆ ಹೇಳ್ತಾರೆ, ನನ್ನ ಎಲ್ಲ ಬೇಹದ್ನ ಮಕ್ಕಳಿಗೆ, ವಿಶ್ವ ಸೇವಾಧಾರಿ ಮಕ್ಕಳಿಗೆ, ವಿಶ್ವ ಪರಿವರ್ತಕ ಮಕ್ಕಳಿಗೆ ಎಲ್ಲೆಡೆ ಸುಖ ಸಂತೋಷ ಉಲ್ಲಾಸವನ್ನು ಹರಡುತ್ತಿರುವಂತಹ ಬೇಹದ್ನ ಮಕ್ಕಳಿಗೆ, ವಾಯುಮಂಡಲವನ್ನು ಪರಂಶಾಂತಿಯ ಸಂಕಲ್ಪಗಳಿಂದ ಪರಿವರ್ತನೆ ಮಾಡುತ್ತಿರುವಂತಹ ಬೇಹದ್ನ ಮಕ್ಕಳಿಗೆ, ಸದಾ ತಂದೆಯೊಡನೆ ಇರುವಂತಹ ಅನುಭವವನ್ನು ಪಡೆಯುತ್ತಿರುವ ಬೇಹದ್ನ ಮಕ್ಕಳಿಗೆ, ವಿಶ್ವ ಸೇವಾಧಾರಿ ಮಾಜಿ ಮಾಡುವ ನಮಸ್ಕಾರಗಳು. ಮುಂದಿನ 5 ಸೆಕೆಂಡ್ಗಳಲ್ಲಿ ಹೀಗೆ ಯೋಚಿಸಿ, ನೀವು ಬೇಹದ್ನ ಆತ್ಮರೆಲ್ಲರೂ ಬೇಹದ್ನ ಪರಂಪಿತನ ಪರಂಧಾಮದಲ್ಲಿದ್ದೀರಿ, ಅವರ ಮುಂದೆ ಎಲ್ಲರೂ ಆಸನರಾಗಿದ್ದೀರಿ, ಅವರ ಮಸ್ತಿಷ್ಕದಿಂದ ಬೇಹದ್ನ ಪರಂಪ್ರಕಾಶವು ನಿಮ್ಮ ಮಸ್ತಿಷ್ಕದಲ್ಲಿ ಇಳಿಯುತ್ತಿದೆ ಎಂದು ಭಾವಿಸಿ ಬೇಹದ್ನ ದಾದಾಜಿಯನ್ನು ನೆನೆಸಿಕೊಳ್ಳಿರಿ. ನಿಮ್ಮಲ್ಲಿ ಅಗಾಧ ಶಕ್ತಿಯು ಬರುತ್ತಿದೆ. ಸ್ವಲ್ಪ ಸಮಯ ದಾದಾಜಿಯನ್ನು ನೆನೆಸಿಕೊಳ್ಳಿರಿ. ಈಗ ಬ್ರಹ್ಮ ಮಾಜಿಯವರು ವಾಣಿಯನ್ನು ಓದುತ್ತಿದ್ದಾರೆ. ಈ ವಾಣಿಯು 1/3/1983 ವಾಣಿಯಾಗಿದೆ. ವಿಶ್ವದ ಎಲ್ಲೆಡೆಯು ಆಧ್ಯಾತ್ಮಿಕ ಲೈಟ್ ಮತ್ತು ಜ್ಞಾನರೂಪಿ ಜಲವನ್ನು ಸ್ಥಾಪಿಸಿರಿ. ಆಧ್ಯಾತ್ಮಿಕ ಲೈಟ್ ಅಂದರೆ ಇಲ್ಲಿ ಪವರ್, ಜ್ಞಾನದ ಪವರ್, ಎನರ್ಜಿ, ಚುಂಬಕೀಯ ಶಕ್ತಿ ಎಂದರ್ಥ. ಹಾಗಾದರೆ ಈಗ ಏನು ಮಾಡಬೇಕು? ಈಗ ಈ ಚುಂಬಕೀಯ ಲೈಟ್ನಂತಹ ಪವರನ್ನು ಮತ್ತು ಜ್ಞಾನ ಜಲವನ್ನು ಎಲ್ಲೆಡೆ ವಿಶ್ವದ ಮೂಲೆ ಮೂಲೆಯಲ್ಲೂ ಇದನ್ನು ತಲುಪಿಸಬೇಕು. ತಮ್ಮ ಬೇಹದ್ನ ಆತ್ಮಸ್ವರೂಪದಲ್ಲಿ ಫರಿಷ್ಠ ಸ್ವರೂಪವನ್ನು ಧಾರಣೆ ಮಾಡಬೇಕು. ಫರಿಷ್ಠ ಸ್ವರೂಪ ಎಂದರೆ ದೇವತೆಗಳ ಸ್ವರೂಪವನ್ನು ಧಾರಣೆ ಮಾಡಬೇಕು. ಆಗ ಈ ದಿವ್ಯ ಲೈಟ್ ಮತ್ತು ಜ್ಞಾನ ಜಲವನ್ನು ಎಲ್ಲೆಡೆ ತಲುಪಿಸಬಹುದು. ವಾಣಿಯಲ್ಲಿ ಬರೆದಿದೆ, ಪವರ್ ಹೌಸ್ ಅಥವಾ ಲೈಟ್ ಹೌಸಿಂದ ಎಲ್ಲೆಡೆಯು ಹೇಗೆ ಕನೆಕ್ಷನ್ಗಾಗಿ ಲೈನ್ಗಳು ಅಂದರೆ ವಿದ್ಯುತ್ ತಂತಿಗಳಿಂದ ಪವರ್ ಹೋಗುತ್ತಿರುತ್ತದೆಯೋ, ಹಾಗೆ ಬೇಹದ್ನ ದಾದಾಜಿಯು ಬೇಹದ್ನ ಪವರ್ ಹೌಸ್ ಆಗಿದ್ದಾರೆ. ಬೇಹದ್ನ ದಾದಾಜಿಯನ್ನು ಬೇಹದ್ನ ಪರಂಧಾಮದಲ್ಲಿ ನೆನಪಿಸಿಕೊಳ್ಳಿ, ಅವರು ಪವರ್ ಹೌಸ್ ಆಗಿದ್ದಾರೆ. ಅವರನ್ನು ಧ್ಯಾನಿಸುತ್ತಿದ್ದಂತೆ ನೆನಪಿಸಿಕೊಳ್ಳುತ್ತಿದ್ದಂತೆ ಅವರಿಂದ ಪವರ್ ಬರಲು ಆರಂಭವಾಗುತ್ತದೆ. ಹೇಗೆ ಸ್ಥೂಲದಲ್ಲಿ ಎಲ್ಲ ಲೈಟ್ಗಳು ಪವರ್ನಿಂದ ಉರಿಯಲು ಆರಂಭವಾಗುತ್ತವೋ, ಹಾಗೆ ಇದು ಆಧ್ಯಾತ್ಮಿಕ ಲೈಟ್. ಈ ಆಧ್ಯಾತ್ಮಿಕ ಲೈಟಿನ ಕನೆಕ್ಷನ್ನಿಂದ ಎಲ್ಲೆಡೆಯು ದೀಪಗಳು ಉರಿಯುತ್ತವೆ. ದೇಶ ವಿದೇಶಗಳಲ್ಲಿ ಈ ಲೈಟ್ ಇನ್ನೂ ತಲುಪಿಲ್ಲ, ಇದು ನಿಮಗೂ ಗೊತ್ತಿದೆ. ಈ ಪವರ್ನ ಲೈಟ್ ಮತ್ತು ಜ್ಞಾನರೂಪಿ ಜಲ ಅಲ್ಲಿಗೆಲ್ಲ ಇನ್ನೂ ತಲುಪಿಲ್ಲ. ಎಲ್ಲಿ ಇವೆರಡೂ ಇನ್ನೂ ತಲುಪಿಲ್ಲವೋ ಆ ಜಾಗಗಳ ಯಾವುದೇ ಒಂದು ವ್ಯಾಲ್ಯೂ ಇರುವುದಿಲ್ಲ, ಅಂದರೆ ಬೆಲೆಯೇ ಇಲ್ಲ. ಅಂದರೆ ಇದನ್ನು ಹೀಗೆ ತಿಳಿದುಕೊಳ್ಳಿ, ಎಲ್ಲಿ ಜ್ಞಾನರೂಪಿ ಜಲ ಮತ್ತು ಲೈಟ್ ಪವರ್ ತಲುಪಿಲ್ಲವೋ ಅಲ್ಲಿನ ಆತ್ಮಗಳ ಸ್ಥಿತಿ ಹೇಗಿರಬಹುದು? ಅಂದರೆ ಹೇಗೆ ಲೈಟ್ ಇಲ್ಲದೆ ಅಂಧಕಾರದಲ್ಲಿ ಅಲೆದಾಡುತ್ತಿರುತ್ತಾರೋ ಅದೇ ರೀತಿ ಈ ಆತ್ಮಗಳು ಸಹ ಅಂಧಕಾರದಲ್ಲಿ ಅಲೆಯುತ್ತಿರುತ್ತಾರೆ, ಬಾಯಾರಿಕೆಯಿಂದ ಒದ್ದಾಡುತ್ತಿರುತ್ತಾರೆ, ಅಂದರೆ ಜ್ಞಾನವಿಲ್ಲದೆ ಒದ್ದಾಡುತ್ತಿರುತ್ತಾರೆ. ಈ ಅಜ್ಞಾನಿ ಆತ್ಮಗಳು ತಂದೆಯನ್ನು ನೋಡದೆ, ತಂದೆಯನ್ನು ಅರ್ಥ ಮಾಡಿಕೊಳ್ಳದೆ ಅಂಧಕಾರದಲ್ಲಿ ಅಲೆಯುತ್ತಿರುತ್ತಾರೆ. ಇಂತಹ ಆತ್ಮಗಳಿಗೆ ಸುಲಭವಾಗಿ ಮುಕ್ತಿಯೂ ಸಿಗದು. ವಾಣಿಗಳಲ್ಲಿ ಬರೆದಿದೆ, ಕೆಲವರು ತಂದೆಯನ್ನು
ನೋಡುವುದಕ್ಕೂ ಕಳಿಸುವುದಿಲ್ಲ, ಬೇಹದ ತಂದೆಯ ಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೂ ಕಳಿಸುವುದಿಲ್ಲ, ದರ್ಶನ ಮಾಡುವುದಕ್ಕೂ ಬಿಡುವುದಿಲ್ಲ. ಅಂಥವರು ಬಹಳ ದೊಡ್ಡ ಪಾಪವನ್ನು ಮಾಡುತ್ತಿರುತ್ತಾರೆ. ಅವರು ಕೊನೆಯಲ್ಲಿ ರಕ್ತ ಕಣ್ಣೀರು ಹಾಕಬೇಕಾಗುತ್ತದೆ. ಇದು ಒಂದು ಬಹಳ ದೊಡ್ಡ ಪಾಪವಾಗುತ್ತದೆ. ಆದರೆ ಈಗ ಬಂದಿರುವ ಸಮಯ ಎಂತಹದ್ದು ನೋಡಿ, ತಂದೆಯನ್ನು ನೋಡಲು ನೀವು ಎಲ್ಲಿಯೂ ಹೋಗಬೇಕಾಗಿಲ್ಲ. ನೀವು ಇರುವ ಸ್ಥಳದಲ್ಲಿಯೇ ಬೇಹದ ಜ್ಞಾನ ಪಡೆಯಬಹುದು ಮತ್ತು ತಂದೆಯ ದರ್ಶನ ಮಾಡಬಹುದು. ಎಲ್ಲರಿಗೂ ತಂದೆ ನಮ್ಮನ್ನು ಕರೆಯುತ್ತಿದ್ದಾರೆ. ಅವರ ಸಂಕಲ್ಪಗಳು, ಅವರು ಕರೆಯುವ ಸಂಕಲ್ಪಗಳು ಎಲ್ಲರಿಗೂ ಮುಟ್ಟುತ್ತಿದೆ. ಇಂತಹ ಅನುಭವ ಎಲ್ಲರಿಗೂ ಆಗುತ್ತಿದೆ. ಕೆಲವರು ತಮ್ಮ ದಿವ್ಯ ಬುದ್ಧಿಯಿಂದ ತಂದೆಯನ್ನು ನೋಡಬಹುದಾಗಿದೆ. ಯಾರಿಗೆ ತಂದೆ ಇರುವ ಜಾಗಕ್ಕೆ ಬಂದು ನೋಡಲಿಕ್ಕೆ ಆಗುವುದಿಲ್ಲವೋ, ಅಥವಾ ಅವರು ಬಹಳವೇ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದರೂ ತಂದೆಯನ್ನು ನೆನೆಸಿಕೊಂಡರೆ ಆ ಕಷ್ಟಗಳು ಸುಲಭವಾಗಿ ಹೋಗುತ್ತವೆ, ತಂದೆಯ ಸಹಾಯವು ಸಿಗುತ್ತದೆ. ಆದರೆ ಇದಕ್ಕೆ ಆ ಆತ್ಮವು ನಿಶ್ಚಯ ಬುದ್ಧಿಯಾಗಿರಬೇಕು. ಆಗ ಅವರು ತಂದೆಯನ್ನು ನೋಡಬಹುದು, ತಂದೆ ಇರುವ ಆ ಸ್ಥಾನವನ್ನು ನೋಡಬಹುದು. ಆ ಸ್ಥಾನ ಯಾವುದು? ವಾಣಿಗಳಲ್ಲಿಯೂ ಹೇಳಲಾಗಿದೆ, ಅಹಮದಾಬಾದ್. ಅಹಮದಾಬಾದ್ ಆ ಸ್ಥಾನವಾಗಿದೆ. ಸರ್ವ ಸೆಂಟರ್ಗಳ, ಎಲ್ಲ ಸೆಂಟರ್ಗಳ ಬೀಜರೂಪ ಸೆಂಟರ್ ಅಹಮದಾಬಾದ್ ಎಂದು ಹೇಳಲಾಗಿದೆ. ಈ ಬೀಜರೂಪದೊಂದಿಗೆ ಯೋಗ ಅಥವಾ ಕನೆಕ್ಷನ್ ಮಾಡಿಕೊಂಡು ಧ್ಯಾನ ಮಾಡಿದಾಗ ತಂದೆಯನ್ನು ನೋಡಬಹುದು, ಸ್ಥಾನವನ್ನು ನೋಡಬಹುದು ಮತ್ತು ನಮ್ಮ ಬೇಹದ ಪರಂಧಾಮದ ಸ್ಥಾನವನ್ನು ನೋಡಬಹುದಾಗಿದೆ. ಪರಂ ಶಾಂತಿ. ಬೇಹದ್ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ.